हे गाइस वेलकम टू चिल माइंडेड कन्नड़ा यूट्यूब चैनल इवत्तु निमगागी वंदु उपयुक्त माहितीना तंदिदिनी नीवु दिना व्हाट्सएप अन्न यूज माडुवागा ई वंदु ऑप्शन ना नोडे इर्तीरा अदे न्यू ब्रॉडकास्ट ई ब्रॉडकास्ट अंद्रे एनु ई फीचर व्हाट्सएप अल्लि याकिदे इदन्न हेगे यूज माडोदु अंत तुंबा जनक्के गोत्तिल्ल इदर बग्गे निमगू तिळ्कोबेकु अन्नो हंबल इद्रे ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಒಂದು ವಾಟ್ಸಪ್ ಗ್ರೂಪ್ ತರಾನೇ ಆದರೆ ಇದರ ಕೆಲಸ ಹೇಗೆ ವಾಟ್ಸಪ್ ಗ್ರೂಪ್ಗಿಂತ ಭಿನ್ನವಾಗಿದೆ ಅಂತ ಕರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರೇ ನಿಮಗೆ ಒಂದು ತಿಳಿಸೋಕೆ ಇಷ್ಟಪಡ್ತೀನಿ ನಾವು ಯೂಸ್ ಮಾಡುವ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಎಲ್ಲ ಸೋಷಿಯಲ್ ಮೀಡಿಯಾಗಳು ಕಮ್ಯುನಿಕೇಷನ್ ಮೆಥಡ್ ಮೇಲೇ ವರ್ಕ್ ಆಗೋದು ಹಾಗಾದರೆ ನೀವು ಮೊದಲು ಕಮ್ಯುನಿಕೇಷನ್ ಅಂದರೇನು ಅಂತ ತಿಳ್ಕೋಬೇಕು ಕಮ್ಯುನಿಕೇಷನ್ನಲ್ಲಿ ಮೂರು ಟೈಪ್ ಇದ್ದಾವೆ ಅದರಲ್ಲಿ ಒಂದು ಅಂದರೆ ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಷನ್ ಅಂದರೆ ವಾಟ್ಸಪ್ನಲ್ಲಿ ಪರ್ಸನಲ್ ಚಾಟ್ ಮಾಡ್ತೀವಲ್ವಾ ಅದು ನಾವು ಅವರಿಗೆ ಮೆಸೇಜ್ ಮಾಡಿದರೆ ಅವರಷ್ಟೇ ರಿಪ್ಲೈ ಮಾಡ್ತಾರೆ ಇದು ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಷನ್ ಆಗಿದೆ ಇದರಲ್ಲಿ ಎರಡನೇದು ಅಂದರೆ ಮೆನಿ ಟು ಮೆನಿ ಇದರಲ್ಲಿ ತುಂಬ ಜನ ಸೇರಿಕೊಂಡು ಗ್ರೂಪ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದು ಇದರಲ್ಲಿ ಒಬ್ಬರು ಮಾತಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಇವಾಗ ನಾವು ಯೂಸ್ ಮಾಡುತ್ತಿರುವ ಗ್ರೂಪ್ಗಳು ಇದೇ ಮೆಥಡ್ ಮೇಲೇ ವರ್ಕ್ ಆಗೋದು ಇದರಲ್ಲಿ ಇನ್ನೊಂದು ಅಂದರೆ ಪರ್ಸನ್ ಟು ಮೆನಿ ಈಗ ನಾವು ಮಾತಾಡುತ್ತಿರುವ ಟಾಪಿಕ್ ಇದೇನೆ ಬ್ರಾಡ್ಕ್ಯಾಸ್ಟಿಂಗ್ ಅಂತ ಈ ಒಂದು ಬ್ರಾಡ್ಕ್ಯಾಸ್ಟನ್ನು ಯೂಸ್ ಮಾಡಿಕೊಂಡು ಒಬ್ಬ ಮನುಷ್ಯ ತುಂಬ ಜನದ ಜೊತೆಗೆ ಒಟ್ಟಿಗೇನೆ ಪರ್ಸನಲ್ ಚಾಟ್ ಮಾಡ್ಬೋದು ಅದು ಹೇಗೆ ಅಂತೀರಾ ವಿಡಿಯೋನ ಕೊನೆ ತನಕ ನೋಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಈಗಿನ ಕಾಲದಲ್ಲಿ ವಾಟ್ಸಪ್ ಯೂಸ್ ಮಾಡೋರು ಯಾರಿಲ್ಲ ಹೇಳಿ ಎಲ್ಲದಕ್ಕೂ ವಾಟ್ಸಪ್ ಬೇಕೇ ಬೇಕಾಗಿದೆ ಈ ಬ್ರಾಡ್ಕಾಸ್ಟನ್ನು ಯೂಸ್ ಮಾಡಿದರೆ ನಿಮ್ಮ ವಾಟ್ಸಪ್ ಬಳಕೆ ಇನ್ನೂ ಈಸಿ ಆಗುತ್ತೆ ಸೊ ಇದನ್ನು ಹೆಂಗೆ ಬಳಸೋದು ಅಂತ ನೋಡೋಣ ಬನ್ನಿ ಮೊದಲು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ ನಂತರ ಮೇಲೆ ಕಾಣ್ತಿರುವ ಮೂರು ಡಾಟ್ಗಳನ್ನು ಪ್ರೆಸ್ ಮಾಡಿದರೆ ನ್ಯೂ ಗ್ರೂಪ್ ನ್ಯೂ ಬ್ರಾಡ್ಕಾಸ್ಟ್ ಅಂತ ಇರುತ್ತೆ ನೀವು ಬ್ರಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಜನ ಬೇಕೋ ಅಷ್ಟು ಜನನ ಆ ಒಂದು ಗ್ರೂಪ್ಗೆ ಆ್ಯಡ್ ಮಾಡಿ ನಾನು ಎಕ್ಸಾಂಪಲ್ಗೆ ಮೂರು ಜನನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಒಂದು ಗ್ರೂಪ್ ಒಂದು ಕ್ರಿಯೇಟ್ ಆಯಿತು ಇದರ ನೇಮ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ನೇಮನ್ನು ಚೇಂಜ್ ಮಾಡಬಹುದು ನಾನು ಉದಾಹರಣೆಗೆ ಅಮೇಜಿಂಗ್ ಅಂತ ಇಡ್ತಾ ಇದ್ದೀನಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಗ್ರೂಪ್ ನೇಮ್ ಸೇವ್ ಆಗುತ್ತೆ ನಾನು ಆಯ್ಕೆ ಮಾಡಿಕೊಂಡಿರುವ ಮೂರು ಜನ ಕಾಂಟ್ಯಾಕ್ಟಲ್ಲಿ ಈ ಥರದ ಯಾವುದೇ ಗ್ರೂಪ್ ಇರುವುದಿಲ್ಲ ಕೇವಲ ನನ್ನ ಬಳಿ ಮಾತ್ರ ಈ ಥರದ ಒಂದು ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ ನಾನು ಕ್ರಿಯೇಟ್ ಮಾಡಿರುವ ಬ್ರಾಡ್ಕಾಸ್ಟಲ್ಲಿ ಹಾಯ್ ಅಂತ ಮೆಸೇಜ್ ಹಾಕ್ತೀನಿ ನಾನು ಹಾಕಿರುವ ಹಾಯ್ ಈ ಗ್ರೂಪ್ನಲ್ಲಿರುವ ಎಲ್ಲ ಮೆಂಬರ್ಗೂ ಇಂಡಿವಿಜುವಲ್ ಚಾರ್ಟ್ ಆಗಿ ಹೋಗುತ್ತೆ ಅವರು ತಿರ್ಗಾ ಅದಕ್ಕೆ ರಿಪ್ಲೈ ಮಾಡಿದ್ರು ಅದು ನನ್ನ ಪರ್ಸನಲ್ ಚಾರ್ಟಲ್ಲೇ ಬರುತ್ತೆ ಇದರಲ್ಲಿ ಯಾವುದೇ ರೀತಿ ರಿಪ್ಲೈ ಬರುವುದಿಲ್ಲ ಈ ಥರ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ ಅಂತ ಅದರಲ್ಲಿರುವ ಮೆಂಬರಿಗೆ ಕೂಡ ಗೊತ್ತಿರಲ್ಲ ಇದು ಒಂದು ಅದ್ಭುತ ಫೀಚರ್ ಆಗಿದೆ ಆದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವು ದಿನಾಲು 20 ಜನಕ್ಕೆ ಡೈಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾ ಇದ್ದೀರಾ ಅಂದರೆ ಅವರ ಇಂಡಿವಿಜುವಲ್ ಚಾರ್ಟಲ್ಲಿ ಹೋಗಿ ಕಳಿಸೋ ಅವಶ್ಯಕತೆ ಇಲ್ಲ ಅವ್ರನ್ನ ಈ ಥರ ಬ್ರಾಡ್ಕಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಡೈಲಿ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು ಅದು ನಿಮ್ಮ 20 ಜನ ಫ್ರೆಂಡ್ಸ್ಗೆ ಇಂಡಿವಿಜುವಲ್ ಆಗಿ ಹೋಗುತ್ತೆ ಅವರು ಅದಕ್ಕೆ ರಿಪ್ಲೈ ಮಾಡಿದರು ಅದು ನಿಮ್ಮ ಪರ್ಸನಲ್ ಚಾರ್ಟಲ್ಲೇ ಬರುತ್ತೆ ಸೊ ಈ ಬ್ರಾಡ್ಕಾಸ್ಟನ್ನು ಯೂಸ್ ಮಾಡಿಕೊಂಡು ಒಂದೇ ಮೆಸೇಜನ್ನು ಇಂಡಿವಿಜುವಲ್ ಆಗಿ ಎಷ್ಟು ಜನಕ್ಕಾದರೂ ಕಳಿಸ್ಬೋದು ಇದು ವಾಟ್ಸಪ್ ಬ್ರಾಡ್ಕಾಸ್ಟ್ ಫೀಚರಿನ ಉಪಯೋಗವಾಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್